ಧಾರವಾಡದ ಮಾಳಮಡ್ಡಿ ಬಹಳ ಪ್ರತಿಷ್ಠಿತವಾದಂಥ ಒಂದು ಬಡಾವಣೆ. ಆ ಬಡಾವಣೆ ಒಳಗೆ ಒಬ್ಬ ಹನುಮಂತ ದೇವರು ನೆಲೆ ನಿಂತು ಸುಮಾರು 400 ವರ್ಷದ ಹಿಂದಿನ ಮೂರ್ತಿ ಅಂತ. ನಮ್ಮ ಪೇಜಾವರ ಶ್ರೀಗಳು ಆಶ್ರಮ ತಗೊಂಡು ಸ್ವಲ್ಪ ದಿವಸದ ನಂತರ ಅಲ್ಲಿ ಬಂದು ಆ ಮೂರ್ತಿಯ ಪುನಃ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ರಾಜ್ಯದ, ದೇಶದ ಮತ್ತು ನಾಡಿನಾದ್ಯಂತ ಇರುವಂತಹ ಹನುಮಂತ ದೇವರ ಪರಿಚಯ ಮಾಡಿಕೊಡೋದು ನಾವು ಉದ್ದೇಶ ಇಟ್ಟುಕೊಂಡಿವಿ. ನಮ್ಮ ತಂಡದ ಸದಸ್ಯರು ಕೂಡ ಇದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಈ ನಿಟ್ಟಿನೊಳಗೆ ಇವತ್ತು ನಾವು ನಮ್ಮ ಧಾರವಾಡದ ಒಬ್ಬ ಹನುಮಂತ ದೇವರ ಪರಿಚಯವನ್ನು ತಮಗೆ ಮಾಡೋ ಪ್ರಯತ್ನವನ್ನು ಲಘು ಪರಿಚಯ ಅಂತೇಳಿ ಮಾಡ್ತೀನಿ. ಧಾರವಾಡದ ಮಾಳಮಡ್ಡಿ ಬಹಳ ಪ್ರತಿಷ್ಠಿತವಾದಂಥ ಒಂದು ಬಡಾವಣೆ. ಆ ಬಡಾವಣೆ ಒಳಗೆ ಒಬ್ಬ ಹನುಮಂತ ದೇವರು ನೆಲೆ ನಿಂತಿದ್ದಾರೆ. ಯಾರು ಅಂದರೆ ಅವರಿಗೆ ನಾವು ಸಾಮಾನ್ಯವಾಗಿ ಕರೆಯೋದು ಗೌಳಿ ಗಲ್ಲಿ ಹನುಮಂತ ದೇವರು. ಅಂದರೆ ಗೌಳಿಗಲ್ಲಿ ಮಾಳಮಡ್ಡಿಯ ಒಂದು ಭಾಗನೇ ಹೌದು, ಅದರ ಅಂಚಿಗೆ ಇರುವಂಥ ಒಂದು ಹನುಮಂತ ದೇವರು. ಬಹಳ ಪುಟ್ಟದಾದ ಮೂರ್ತಿ ಅದ ಗೌಳಿಗಲ್ಲಿ ಹನುಮಂತ ದೇವರ ಮೂರ್ತಿ. ಬಹಳ ಪುಟ್ಟದಾದ ಕಪ್ಪು ಶಿಲೆಯ ಮೂರ್ತಿ, ಆಕರ್ಷಕವಾದಂಥ ಮೂರ್ತಿ. ಅದು 3 ಅಡಿಗಿಂತ ಜಾಸ್ತಿನೂ ಇಲ್ಲ, 2-2.5 ಅಡಿ ಎತ್ತರದ ಮೂರ್ತಿ. ಅದರ ಇತಿಹಾಸವನ್ನು ಕೆದಕಿದಾಗ ಒಬ್ಬರು ಹಿರಿಯರು ಹೇಳಿದರು ನನಗೆ, ಸುಮಾರು 400 ವರ್ಷದ ಹಿಂದಿನ ಮೂರ್ತಿ ಅಂತ. ಅಂದರೆ 400 ವರ್ಷದ ಹಿಂದೆ ಅಲ್ಲಿ ಇತ್ತು, ಬಹಳ ಪುಟ್ಟದಾದ ಒಂದು ಗುಡಿ ಇತ್ತು. ಅದಕ್ಕೆ ಅದು ಪೂಜೆ ಆಗ್ತಿತ್ತು, ಮತ್ತು ನಿಂತು ಹೋಗ್ತಿತ್ತು, ಪೂಜೆ ಆಗ್ತಿತ್ತು, ಬೇರೆ ಬೇರೆಯವರು ಅದರ ಅಧಿಕಾರ ತಗೋತಿದ್ರು, ಹೀಗೆಲ್ಲ ನಡೆದಿತ್ತಂತೆ. ಸುಮಾರು 6-7 ದಶಕಗಳ ಹಿಂದೆ ಅಂದ ನಮ್ಮ ಪೇಜಾವರ ಶ್ರೀಗಳು ಆಶ್ರಮ ತಗೊಂಡು ಸ್ವಲ್ಪ ದಿವಸದ ನಂತರ ಅಲ್ಲಿ ಬಂದು ಆ ಮೂರ್ತಿಯ ಪುನಃ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಆವಾಗಿನಿಂದ ಬಹಳ ಜಾಗೃತಿ ಬಂತು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬರಲಿಕ್ಕೆ ಶುರು ಮಾಡಿದರು ಅಂತ ಹೇಳಿ ಹೇಳ್ತಾರೆ. ಇನ್ನೊಂದು ವಿಶೇಷ ಅಂತಂದರೆ ಈ ದೇವಸ್ಥಾನದ ಒಳಗೆ ಪ್ರತಿ ವರ್ಷ ಈ ಜಂಬೂ ಸವಾರಿ ಉತ್ಸವವನ್ನು ಮಾಡ್ತಾರೆ. ಅಂದರೆ ಮೈಸೂರು ಒಳಗೇನು ನವರಾತ್ರಿ ಉತ್ಸವ ಮಾಡ್ತಾರೆ, ಅದರದೇ ಒಂದು ರೂಪವನ್ನು ಇಲ್ಲಿ ತರೋ ಪ್ರಯತ್ನ ಮಾಡ್ತಾರೆ. ಬಹಳ ಅದ್ಭುತವಾಗಿ ಅದನ್ನು ಆ ಕಾರ್ಯಕ್ರಮ ಮಾಡ್ತಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ, ಎಲ್ಲ ಒಳ್ಳೊಳ್ಳೆ ಕಲಾವಿದರು ಬಂದು ಕಲಾ ಪ್ರದರ್ಶನ ನೀಡ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ನಾನು ಗಮನಿಸಿದ್ದು ಅಂದರೆ, ಸುಮಾರು 1-2 ದಶಕ ಆಗಿರ್ಬೋದು ಹೆಚ್ಚು ಕಡಿಮೆ, ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗೆ ಅವರು ಮಾಲೆ ಹಾಕಿದ ಕೂಡಲೇ ಈ ದೇವಸ್ಥಾನದೊಳಗೆ ಅವರು ತಮ್ಮದೊಂದು ಸ್ಥಾನವನ್ನು ತಗೊಂಡಿರ್ತಾರೆ. ಅಲ್ಲಿ ಹಿಂದೆ ಭಜನೆಯನ್ನು ಮಾಡ್ತಾರೆ. ಅದು ಒಂದು ಬಹಳ ವೈಭವದಿಂದ ಎಲ್ಲ ಭಕ್ತರು ಅಲ್ಲಿ ಸೇರಿಕೊಂಡು ಆ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡಿ ಇಲ್ಲಿ ಹನುಮಂತ ದೇವರ ಆಶೀರ್ವಾದವನ್ನು ತಗೊಂಡು ಅವರು ಮುಂದೆ ಶಬರಿಮಲೆಗೆ ಹೋಗುವ ಒಂದು ಪದ್ಧತಿಯನ್ನು ಇಟ್ಕೊಂಡ್ರು. ಆದರೆ ಅಲ್ಲಿದ್ದ ಸುತ್ತಮುತ್ತಲಿನ ಜನ ಹೇಳೋದೇನು ಅಂದರೆ, ನಿತ್ಯ ತಪ್ಪದ ಆ ಹನುಮಂತ ದೇವರ ದರ್ಶನ ತಗೊಂಡು ಹೋಗೋರಿದ್ದಾರೆ. ಆಮೇಲೆ ಎಲ್ಲ ಧರ್ಮದವರು ಅಲ್ಲಿ ಬರ್ತಾರೆ. ಆಮೇಲೆ ಭಾಳ ಮುಖ್ಯ ದಿನದೊಳಗೆ ಹನುಮ ಜಯಂತಿ ಇರಬಹುದು, ಇಂಥ ಯಾವುದೇ ಮುಖ್ಯ ದಿನ ಇದ್ದರೆ ಅಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾರೆ. ಶನಿವಾರ ದಿವಸನೂ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾರಂತೆ. ಒಟ್ಟಿನಲ್ಲಿ ಎಲ್ಲರಿಗೂ ಅಭಯವನ್ನು ನೀಡ್ತಾ, ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ನೆಲೆ ನಿಂತಿರುವಂತಹ ಈ ನಮ್ಮ ಗೌಳಿಗಲ್ಲಿ ಹನುಮಂತ ದೇವರ ಪರಿಚಯ ಇವತ್ತು ಮಾಡಿಕೊಂಡ್ವಿ. ಇನ್ನೊಂದು ವಿಶೇಷ ಅಂದರೆ, ಮಾಳಮಡ್ಡಿ ಒಳಗೆ ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಗಳವ. 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬಹಳಷ್ಟು ದೇವಸ್ಥಾನಗಳು. ವನವಾಸಿ ರಾಮದೇವರ ಗುಡಿ, ಸೀತಾರಾಮ ಮಂದಿರ, ರೈಲ್ವೆ ಹನುಮಂತ ದೇವರ ಗುಡಿ, ಸುಶ್ರುತ ನರಸಿಂಗ್ ಹೋಮ್ ಇತ್ತಲಾದ್ರ ಪಕ್ಕದೊಳಗೊಂದು ಹನುಮಂತ ದೇವರ ಗುಡಿ, ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ ನೋಡ್ರಿ, ಹಿಂಗೆ ದೊಡ್ಡ ಪಟ್ಟಿ ಅದ. ಸ್ವಲ್ಪ ಮುಂದೆ ಹೋದ್ರೆ ಗಣಪತಿ ಗುಡಿ ಸಾಕಷ್ಟು, ಇತ್ತಲಾಗ ಸತ್ಯಬೋಧರಾಯರ ಮಠ, ಕೇಳ್ಕರ ಹನುಮಂತ ದೇವರ ಗುಡಿ, ರೆಡ್ಡಿ ಕಾಲೋನಿ ವೆಂಕಟೇಶ ದೇವರ ಗುಡಿ, ಬಹಳಷ್ಟು ಅವ. ಹೀಗಾಗಿ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ. ರಾಯರ ಮಠ ಅಲ್ಲಿ ಪಕ್ಕದೊಳಗೆ ನರಸಿಂಹ ದೇವರ ಗುಡಿ ನೋಡ್ರಿ, ಹೀಗಾಗಿನೇ ಮಾಳಮಡ್ಡಿಗೆ ಒಂದು ವಿಶೇಷ ಸ್ಥಾನ ಬಂದದ ಅಂತ ಅನ್ನಿಸ್ತದೆ. ಆತ್ಮೀಯರೇ, ಇವತ್ತಿನ ಈ ಚರಿತ್ರೆಯನ್ನು ನಾವೆಲ್ಲ ತಿಳ್ಕೊಂಡ್ವಿ.
ಮತ್ತು ಮುಂದಿನ ಸಂಚಿಕೆಯೊಳಗೆ ಇನ್ನೊಬ್ಬ ಹನುಮಂತ ದೇವರ ಚರಿತ್ರೆಯನ್ನು ತಗೊಂಡು ತಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನಮಸ್ಕಾರ.